ಆಮೇಲೆ ಪ್ರೀತಿ ವಿಶ್ವಾಸಕ್ಕೋಸ್ಕರ ಹೆಚ್ಚಿನ ಲೀಡಲ್ಲಿ ಗೆಲ್ಲಂತ ಎಲ್ಲರೂ ಬರ್ತಿದ್ದಾರೆ, ಜನರನ್ನು ಆಶೀರ್ವಾದ ಮಾಡ್ತಿದ್ದಾರೆ. ನೀವು ನೋಡ್ತಿದ್ರಿ ಕಂಟಿನ್ಯೂ ಡೇ ಬೈ ಡೇ ಡೇ ಬೈ ಡೇ ಯಾವುದೋ ಒಂದಿನ ಫಂಕ್ಷನ್ ಮಾಡಿದ್ರೆ ಓಕೆ ಜನ ಕಲಿಯೋದು, ಪ್ರತಿನಿತ್ಯ ಕಾರ್ಯಕ್ರಮ ಆದರೂ ಜನ ಒಂದು ಕಾರ್ಯಕ್ರಮಕ್ಕಿಂತ ಇನ್ನೊಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಿದ್ದಾರೆ. ಟೈಮ್ ಇರಲಾರ್ದ ಮೂರ್ನಾಲ್ಕು ತಾಸು ಟೈಮ್ ಸಿಕ್ಕರೂ ಸಾಕು ಜನ ಸೇರೋಂಥ ಒಂದು ಕೆಲಸ ಮಾಡ್ತಾರೆ. ಇದರಿಂದ ಗೊತ್ತಾಗ್ತವ್ರು ನಮ್ಮ ಮೇಲೆ ಎಷ್ಟು ಪ್ರೀತಿ ವಿಶ್ವಾಸ ಇಟ್ಟಿದ್ದಾರೆ, ಆಶೀರ್ವಾದ ಮಾಡೋಕ್ಕೆ ಬಂದಿದ್ದಾರೆ. ಅದು ಇಂಥ ಸುಡು ಬಿಸಿಲಲ್ಲಿ ಅದು ಮಳೆ ಬಂದು ರೈತರಿಗೆ ಭಾಳ ಸಮಸ್ಯೆ ಇದ್ರೂ, ಆ ರೈತಾಪಿ ಜನರ ಕೆಲಸಗಳು ಭಾಳ ಇದ್ರೂ ಪಾಪ ಎಲ್ಲರೂ ಬಂದು ಇವತ್ತು ನನಗೆ ಆಶೀರ್ವಾದ ಮಾಡ್ತಿದ್ದಾರೆ. ಅವರ ಇವತ್ತೊಂದು ಹುಮ್ಮಸ್ಸು ನೋಡಿದ್ರೆ ನಮ್ಮ ಅಂತರ ಜಗಜಾಂತರಲ್ಲಿ ಗೆಲ್ತೀವಿ ಅಂತ ಸಂಪೂರ್ಣ ವಿಶ್ವಾಸ ಇದೆ ನಮ್ಗೆ. ಇಲ್ಲ ಜನ ಬಹಳ ಪ್ರೀತಿಯಿಂದ, ನಿಮ್ಮ ಮೊನ್ನೆ ಹುಣಸಿಗೆಯಲ್ಲಿ ಪ್ರಾರಂಭ ಆಗಿದ್ದು, ನಿನ್ನೆ ಸುರ್ಪುರಲ್ಲಿ ಆಯ್ತು, ಇವತ್ತು ಕಕ್ಕೇರಿಯಲ್ಲಿ ಆಯ್ತು, ನಾಳೆ ನಮಗೂ ಯಾರು ಬರ್ತಾರಂತ ನಾವೂ ಕೂತಲ್ದಿದೆ. ನೋಡಮ್ರಿ ನಮ್ಮ ಜನ ಎಲ್ಲ ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ಅವರೇ ರಾಜೀವ್ಗೌಡ ಅಂತ ಹೇಳಿದ್ರು, ಪ್ರತಿಯೊಂದು ಬೂತ್ ಮಟ್ಟದ ಗ್ರಾಸ್ ಲೆವೆಲ್ ಲೀಡರು ಕೆಲಸ ಮಾಡ್ತಿದ್ದಾರೆ. ಕೆಳಮಟ್ಟದಿಂದ ಕೆಲಸ ಭಾಳ ಅದ್ಭುತವಾಗಿ ನಡೆದಿದೆ, ಮತ್ತು ನಮ್ಮ ಮುಖಂಡರು ಅಷ್ಟೇ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಒಂದೊಂದು ಊರಿಗೆ ಆಲ್ರೆಡಿ 4-5 ಸರಿ ಭೇಟಿ ಕೊಟ್ಟಿದೆ. ಕೆಲವೊಂದು ಊರ ನೀವು ಚಿಂತನೆ ಮಾಡಿಬಿಟ್ರೆ ಯಾಕೆ ಬರೋಕೆ ಕೂತ್ರಿ ಮತ ಆಗ್ತೀವಿ ಅನ್ನೋ ಲೆವೆಲಿಗೆ ಹೋಗಿದ್ದಾರೆ. ಅಷ್ಟೊಂದು ಒಳ್ಳೆ ರೀತಿಯಿಂದ ಕೆಲಸ ನಮ್ಮ ಕಾರ್ಯಕರ್ತರು ಭಾಳ ಖುಷಿಯಿಂದ ಮಾಡ್ತಿದ್ದಾರೆ. ನಮ್ಮ ಏನು ವಿಶ್ವಾಸ ಇಟ್ಟಿವಿ ಅದಕ್ಕಿಂತ ಹೆಚ್ಚಿನ ಲೀಡ್ಲೆ ಬರ್ತದೆ. ನಾವೆಲ್ಲ 50,000 ಲೀಡ್ಲೆ ಬರ್ಬೋದು ಅಂತ ಆಸೆ ಇಟ್ಟಿದ್ದೀವಿ. ಇವತ್ತಿನ ಒಂದು ಸಿಚುವೇಶನ್ ನೋಡಿದ್ರೆ ಅದನ್ನು ದಾಟ್ತೀವಿ ಅನ್ನೋ ಸಂಪೂರ್ಣ ವಿಶ್ವಾಸ ನಮಗಿದೆ. ಕ್ಷೇತ್ರದ ಅಭಿವೃದ್ಧಿಗಾಗಿ ಅಧಿಕಾರಕ್ಕಲ್ಲ, ಅಭಿವೃದ್ಧಿಗಾಗಿ ಮತ ಹಾಕಬೇಕು. ಶೈಕ್ಷಣಿಕ ಅಭಿವೃದ್ಧಿ ಆಗಿರ್ಬೇಕು, ನೀರಾವರಿ ಅಭಿವೃದ್ಧಿ ಆಗಿರ್ಬೋದು, ಕುಡಿಯೋ ನೀರಿನ ಒಂದು ಅಭಿವೃದ್ಧಿಗಾಗಿರ್ಬೋದು, ಮಹಿಳೆಯರಿಗೋಸ್ಕರ ಏನು ಮುಂದಿನ 5 ವರ್ಷ ನಾನು ಮಹಿಳೆಯರಿಗೆ ಹೆಚ್ಚಿನ ಒಂದು ಸಬಲೀಕರಣಕ್ಕೋಸ್ಕರ ಅದನ್ನು ಮೀಸಲಾಗಿ ಇಡುತ್ತೇನೆ. ಅವರ ಸಣ್ಣ ಸಣ್ಣ ಏನು ಕೆಲಸಗಳಿದ್ದಾವೆ, ಮಹಿಳಾ ಶೌಚಾಲಯ ಹಿಡಿದು ಅವರಿಗೆ ಗಾರ್ಮೆಂಟ್ ಫ್ಯಾಕ್ಟ್ರಿ ಹಾಕ್ಸೋವರೆಗೂ ಹೆಚ್ಚಿನ ಒಂದು ಹೊತ್ತು ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಿದ್ದೇನೆ. ಇವತ್ತು ಸಾಕಷ್ಟು ಅಭಿವೃದ್ಧಿಗೋಸ್ಕರ ನನಗೆ ಮತ ಚಲಾಯಿಸಬೇಕಂತ ಜನರಿಗೆ ನಾನು ಮನವಿ ಮಾಡಿಕೊಳ್ತೇನೆ.